ಮುನ್ನವೇ ಗುಮ್ಮಟ ನಗರಿಗೆ ಜಲಕಂಟಕ ಎದುರಾಗುತ್ತಿತ್ತು. ನಗರದ ಸುಮಾರು ಅರ್ಧ ಭಾಗಕ್ಕೆ ಕುಡಿಯುವ ನೀರು ಪೂರೈಸುವ ಜಲಮೂಲವಾದ ಭೂತ್ನಾಳ್ ಕೆರೆ ಬರಿದಾಗುತ್ತಿತ್ತು. ಆದರೆ ಇಂದು ಉಸ್ತುವಾರಿ ಸಚಿವ ಎಂಬಿ ಪಾಟೀಲರು ನಗರದ ಜನರ ಕಷ್ಟಕ್ಕೆ ಸ್ಪಂದಿಸಿ ಭೂತ್ನಾಳ್ ಕೆರೆ ತುಂಬಿ ಕುಡಿಯುವ ನೀರು ಸರಬರಾಜು ಮಾಡಲು 16 ಟ್ಯಾಂಕರ್ ವಾಹನವನ್ನು ಪೂರೈಸಿದ್ದಾರೆ. ಪಿಯುಸಿ ಪಾಸಾದವರಿಗೆ ಇಲ್ಲಿದೆ ಸದಾವಕಾಶ. ಇನಾಮದಾರ್ ಫಾರ್ಮಸಿ ಕಾಲೇಜಿನಲ್ಲಿ 2023-24 ಸಾಲಿನ ಪ್ರವೇಶಾತಿಗಳು ಈಗಾಗಲೇ ಪ್ರಾರಂಭವಾಗಿದ್ದು ಕಡಿಮೆ ದರದಲ್ಲಿ ಪ್ರವೇಶ ಲಭ್ಯವಿದೆ. ಕಳೆದ ಸಾಲಿನ ಫಲಿತಾಂಶ 100-100 ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ವಸತಿ ಸೌಲಭ್ಯವಿದೆ. ವಿದ್ಯಾರ್ಥಿಗಳು ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಲು ಆದಷ್ಟು ಬೇಗ ಪ್ರವೇಶ ಪಡೆಯಬೇಕು. ಇನ್ನು ಕೇವಲ 10 ಸೀಟ್ಗಳು ಮಾತ್ರ ಖಾಲಿ ಇದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ಕೂಡಲೇ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು 4/3/2024 ಕೊನೆಯ ದಿನವಾಗಿದೆ. ಹಾಗಾದ್ರೆ ಇನ್ನೇಕೆ ತಡ 9538786786 ಗೆ ಅಥವಾ 7338543124 ಗೆ ಕರೆ ಮಾಡಿ ಇನ್ನಷ್ಟು ಮಾಹಿತಿಯೊಂದಿಗೆ ಹಿಂದೆ ಪ್ರವೇಶಾತಿ ಪಡೆಯಿರಿ. ಬಿಜಾಪುರ ನಗರದಲ್ಲಿ ನಮ್ಮ ಆಯುಕ್ತರು ಮತ್ತು ನಮ್ಮ ಇಂಜಿನಿಯರ್ ಕೂಡಿ ನಮ್ಮ ಎಲ್ಲ ಗುತ್ತಿಗೆದಾರರಿಗೆ ಅವರ ವಾಹನವನ್ನು ತೆಗೆದುಕೊಂಡು ಇಡೀ ಬಿಜಾಪುರ ನಗರಕ್ಕೆ ನೀರು ಕುಡಿಯುವ ಸಲುವಾಗಿ ಇವತ್ತು ಸುಮಾರು 16 ಟ್ಯಾಂಕರ್ಗಳನ್ನು ನಾವು ಇವತ್ತು ಪೂಜೆಯನ್ನು ಮಾಡಿ ಉದ್ಘಾಟನೆಯನ್ನು ಮಾಡಿದ್ವಿ. ಏಕೆಂದರೆ ಬಿಜಾಪುರ ಉಸ್ತುವಾರಿ ಸನ್ಮಾನಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಬಿಜಾಪುರ ನಗರಕ್ಕೆ ನೀರೇನು ಕೊಟ್ಟಾರೆ ಅವರಿಗೆ ನಾವೆಲ್ಲ ಮಹಾನಗರ ಪಾಲಿಕೆ ಮತ್ತು ಜನತೆ ಪರವಾಗಿ ನಾನು ಅವ್ರ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕಂದರೆ ಅದು ಯಾವುದೇ ಕಾಲಕ್ಕೆ ಆಗಲಾರ್ದಂಥ ಕೆಲಸ ಅವರು ನಮ್ಗೆ ಮಾಡಿಕೊಟ್ಟಿದ್ದಾರೆ. ಭೂತ್ನಾಳ್ ಕೆರೆಯನ್ನು ಸಂಪೂರ್ಣವಾಗಿ ಪೂರಾ ಖಾಲಿ ಆಗಿದ್ದು ಮತ್ತು ನಮ್ಮ ಅಕ್ವಾಡಾಟ್ಲಿಂದ ಅವರು ನೀರು ತಂದಕಿಸಿ ನಮ್ಗೆ ಕೊಟ್ಟಿದ್ದಾರೆ. ಬಿಜಾಪುರ ಜನತೆಗೆ ಈ ಸಹಾಯ ಇದು ಮಾಡಿದ ಕೆಲಸ ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರು ಮಾಡಿದ ಕೆಲಸದಿಂದ ನಮ್ಮ ಬಿಜಾಪುರ ಭೂತ್ನಾಳ್ ಟ್ಯಾಂಕಿಗೆ ನೀರು ನೋಡುವಂಥ ಇಂಥ ಬೇಸಿಗೆಯಲ್ಲಿ ನಮ್ಗೆ ಸಹಾಯ ಆಗಿದೆ. ಇದು ದೊಡ್ಡ ಕೆಲಸ ಬಿಜಾಪುರ್ನಾಗ ಆಗಿದ್ದು ಅಂದರೆ ಇದು ಯಾರೂ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಕ್ವಾಡಟ್ಲಿ ನೀರು ತೆಗೆದು ಸಾಮಾನ್ಯ ಕೆಲಸ ಇದ್ದಿದ್ದಿಲ್ಲ. ನಮ್ಮ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರವರು ಇದು ಕೆಲಸವನ್ನು ಮಾಡಿ ನಮ್ಮ ಬಿಜಾಪುರ ಜನತೆಗೆ ಒಂದು ಸಹಾಯ ಮಾಡಿದ್ದಾರೆ. ಆ ದಿಶೆಯಿಂದ ಮತ್ತೆ ಎಲ್ಲಾದರೂ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸುಮಾರು ಎಲ್ಲ ಕಾಂಟ್ರಾಕ್ಟರ್ ಬಳಿ ಅವರು ಟ್ಯಾಂಕರ್ಗಳನ್ನು ತೋಣಿಸಿ ನಮ್ಮ ಇಂಜನ್ಗಳು ಹಚ್ಚಿ ಅದಕ್ಕೆಲ್ಲ ನಾವು ಸಾಧ್ಯಕ್ಕೆ ಬಾಧಕ್ಕೆ ನೋಡ್ಕೊಂಡು ಕೃಷಿ ಮಹಾನಗರ ಪಾಲಿಕೆಯಿಂದ ತೂರ್ತ ಕುಡಿಯುವ ನೀರಿನ ಸಮಸ್ಯೆ ಸಲುವಾಗಿ ಬಹಳಷ್ಟು ಕಡೆ ನೀರಿನ ಸಮಸ್ಯೆ ಇರುವುದರಿಂದ ಪ್ರತಿಯೊಂದು 2 ವಾರ್ಡಿಗೆ 1 ಟ್ಯಾಂಕರ್ ನಾವು ಅದು ಬೀಳಾಕತ್ತು. ಆ ದಿನ ಅವ್ರು ಪ್ರತಿದಿನ ಏನೈತಿ ಆ ವಾರ್ಡ್ನಲ್ಲಿ 2 ವಾರ್ಡ್ನಲ್ಲಿ 1 ಟ್ಯಾಂಕರ್ ಮುಂಜಾನೆಯಿಂದ ಸಂಜೆ ತನಕ ಅದು ತಿರುಗಾಡಲಿಕ್ಕೆ ಸಾಧ್ಯತೆ ಅದ, ಅದು ನೀರು ಕೊಡಲಿಕ್ಕೆ ಸಾಧ್ಯತೆ ಅದ. ಆ ರೀತಿ ಎಲ್ಲೆಲ್ಲಿ ಅವಶ್ಯಕತೆ ಅದ ಅಲ್ಲೇನು ಕೂಡ ನಾವು ಬಿಜಾಪುರ್ನಲ್ಲಿ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಸ್ಟ್ಯಾಂಡ್ ಪೋಸ್ಟ್ ಕುಡಿಸ್ಕಿಸಿ ಆ ಜನತೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿತು. ಎಲ್ಲ ನೀರನ್ನು ಸರ್ಟಿಫೈಡ್ ಮಾಡಿ ನಮ್ಮ ಇಂಜಿನಿಯರ್ಗಳನ್ನು ಆ ಕುಡಿಯಲಿಕ್ಕೆ ಅನುಕೂಲದಲ್ಲ ಸಲುವಾಗಿ ಸರ್ಟಿಫೈಡ್ ಮಾಡಿ ಆ ನೀರನ್ನು ಅವರಿಗೆ ಪೂರೈಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ನಮ್ಮ ಕಾಂಟ್ರಾಕ್ಟ್ರು ನಮ್ಮ ಆಯುಕ್ತರು ಮತ್ತು ನಮ್ಮ ಇಂಜಿನಿಯರ್ಗಳು ಹಿತಾಶಕ್ತಿಯಿಂದ ವಾಟರ್ ಬೋರ್ಡ್ದವ್ರದ್ದು ಮಾಡದಂಥ ಕೆಲಸ ನಾವು ಮಹಾನಗರ ಪಾಲಿಕೆಯಿಂದ ಇವತ್ತು ಮಾಡ್ತಾ ಇದ್ದು. ಇದರಿಂದ ಜನರಿಗೆ ಅನುಕೂಲ ಆಗ್ತೈತಿ. ಜನರಲ್ಲಿ ವಿನಂತಿ ಮಾಡ್ಕೊಳ್ದೇನಪ್ಪ ಅಂದ್ರೆ ಟ್ಯಾಂಕರ್ ಬರೋಣ ಗಡ್ಬಡಿ ಮಾಡಬೇಡ್ರಿ, ತಾವು ಸಮಾನವಾಗಿ ತಾವು ನೀರು ತಗೊಳ್ರಿ, ಅದು ನೀರು ಉಪಯೋಗ ಮಾಡಿರಿ, ಛಲ್ ಬೇಡ್ರಿ, ನೀರು ಸಾಕಷ್ಟು ಕಡಿಮೆ ಅದ, ಆ ನೀರನ್ನು ಸದುಪಯೋಗ ಮಾಡ್ಕಿಸಿ ತಾವು ಎಲ್ಲರೂ ಯೂಸ್ ಮಾಡಿರಿ. ಯಾಕಂದ್ರೆ ನೀರು ಟ್ಯಾಂಕಿ ಬರೋಣ ಮತ್ತೊಮ್ಮೆ ಟ್ಯಾಂಕಿ ಬರಲಾರ್ದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಸಹಮತದಿಂದ ಎಲ್ಲರೂ ಪ್ರೀತಿಯಿಂದ ತಮ್ಮ ಕೊಳಗಳನ್ನು ತುಂಬ್ಕೊಂಡ್ಕಿಸಿ ಎಲ್ಲರಿಗೂ ನೀರು ಸಿಗುವಂಗೆ ಅದು ಅನುಕೂಲ ಮಾಡಿರಿ. ತಾವು ನೀರು ತಗೋರಿ, ಬಂದಿಯವ್ರಿಗೂ ನೀರು ಕೊಡ್ರಿ ಅಂತ ತಮ್ಮಲ್ಲೇ ಮನವಿ ಮಾಡಿಕೊಂಡು ಇವತ್ತು ಮೇಯರು ಮತ್ತು ಡೆಪ್ಟಿ ಮೇಯರು ಏನು ಎಲ್ಲ ಗೌರವಾನ್ವಿತ ಸದಸ್ಯರು ಕೂಡಿ ಉದ್ಘಾಟನೆ ಮಾಡಿದ್ದಾರೆ ಎಲ್ಲ 16 ಟ್ಯಾಂಕರ್ಗಳು. ನಾಳಿಂದ ಏನಿದೆ ಎಲ್ಲೆಲ್ಲಿ ಅವಶ್ಯಕತೆ ಅದ ಫೋನ್ ನಂಬರ್ ಎಲ್ಲ ಕೊಡ್ತು. ಆ ಮುಖಾಂತರ ಯಾರ್ಯಾರು ಫೋನ್ ಮಾಡ್ತಾರೆ ಆ ಏರಿಯಾನಾಗ ಆ ವಾರ್ಡ್ ಸದಸ್ಯರು ಏನದಾರ ಅವ್ರಿಗೆ ಇನ್ನು ಫೋನ್ ಮಾಡಿದ್ರೆ ಅವ್ರು ನಿಮ್ಗೆ ನೀರಿನ ತಂದಿಸಿ ಪ್ರತಿ 35 ವಾರ್ಡ್ನಲ್ಲಿ ಎಲ್ಲ ಸದಸ್ಯರಿಗೆ ಅವ್ರ ನಂಬರ್ ಕೊಟ್ಟಿರ್ತು.
ಅಲ್ಲಿ ನಂಬರ್ ತೋಂಕಿಸಿ ತಾವೆಲ್ಲ ಅದು ನಿಮ್ಗೆ ನೀರಿನ ಅವಶ್ಯಕತೆ ಇದ್ದಲ್ಲಿ ಮಾಡಿದ್ರೆ ನಿಮ್ಮ ನಿಮ್ಮ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರಿಗೆ ಫೋನ್ ಮಾಡಿರಿ, ಅವ್ರು ನಿಮ್ಮ ನೀರು ಕಳಿಸ್ಕೊಡ್ತಾರಂತ ತಮ್ಮಲ್ಲಿ ಹೇಳ್ತಾ ತಾವು ಅದು ಸದುಪಯೋಗ ತಗೋಬೇಕಂತ ತಮ್ಮಲ್ಲಿ ವಿನಂತಿಸ್ಕೊಡ್ತಾ ಇವತ್ತು ಆಗಿದ ಕೆಲಸ ಭಾಳ ದೊಡ್ಡದಾಗಿದೆ. ಎಲ್ಲ ಗೌರವಾನ್ವಿತ ಸದಸ್ಯರು ಇದರ ಸಾಥ್ ಕೊಟ್ಟಿಸಿ ಎಲ್ಲ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ಯಾರ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ. ನಮ್ಮ ಸಿಬ್ಬಂದಿಗಳಿಗೆ ನಮ್ಮ ಆಯುಕ್ತರಿಗೆ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಉಸ್ತುವಾರಿ ಸಚಿವರಾದಂತಹ ಆಧುನಿಕ ಭೈರತರ ಎಂದೇ ಹೆಸರುವಾಸಿಯಾಗಿರುವ ನಮ್ಮ MB ಪಾಟೀಲ್ ಸಾಹೇಬರ ಮಾರ್ಗದರ್ಶನದಲ್ಲಿ ತುರ್ತು ಕುಡಿಯುವ ನೀರಿನ ಸರಬರಾಜನ್ನು ಎಲ್ಲ ನಮ್ಮ ಗುತ್ತಿಗೆದಾರರ ಸಹಾಯದಿಂದ ಇವತ್ತು ಎಲ್ಲ ವಾರ್ಡ್ಗಳಿಗೂ ಕುಡಿಯೋ ನೀರು ಸಪ್ಲೈಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. 16 ಟ್ಯಾಂಕ್ಗಳನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಎಲ್ಲ ವಾರ್ಡ್ಗಳಿಗೂ ನಾವು ಬಿಡುಗಡೆ ಮಾಡಿದ್ದೀವಿ. ಪ್ರತಿ 35 ವಾರ್ಡ್ಗಳಲ್ಲೂ ಎಲ್ಲಿ ಕುಡಿಯೋ ನೀರು ಸಮಸ್ಯೆ ಇದೆ ಆ ವಾರ್ಡ್ಗಳಿಗೆ ನಾವು ಸಪ್ಲೈ ಒಂದು ದಿವಸಕ್ಕೆ ಎಷ್ಟು ಅವ್ರಿಗೆ ಸಾಧ್ಯದ ಅಷ್ಟು ನಾವು ಕೊಡ್ತಾ ಇದ್ದೀವಿ. 24 ತಾಸು ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಾವು ಮತ್ತೆ ನಮ್ಮ ಮಹಾಪೌರರು ಇವತ್ತು ನಮ್ಮ MB ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ತೀರ್ಮಾನ ತಗೊಂಡು ಸಮಸ್ತ ವಿಜಯಪುರ ಜನತೆಗೆ ಇದೊಂದು ಅಭೂತಪೂರ್ವವಾದಂತಹ ಒಂದು ಕಾರ್ಯ ಮಾಡಿದಂತಹ ನಮ್ಮ ಆಧುನಿಕ ಭಗೀರಥ ಅಂತ ಹೆಸರು ಏನು ತಗೊಂಡಿದ್ರು ಇವತ್ತು ಅದು ಆಧುನಿಕ ಭಗೀರಥ ಅಂತ ಅನ್ನೋದು ನಮ್ಮ ವಿಜಯಪುರ ನಗರಕ್ಕೆ ಏನು ಅನ್ನೋದು ಗೊತ್ತಾಯಿತು. ಅವರಿಗೆ ಮತ್ತು ಗೌರವಾನ್ವಿತ ಸದಸ್ಯರಿಂದ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಇನ್ನೊಂದು ಏನು ಹೇಳಬೇಕಾಗಿತ್ತಂದ್ರೆ 20 ದಿವಸ ಹಿಂದ್ಗಡೆ ನಮ್ಮ ಕಾರ್ಪೊರೇಷನ್ದಲ್ಲಿ ಒಂದು ಮೀಟಿಂಗ್ ಮಾಡಿದರು. ಗೌರವಾನ್ವಿತ ನಮ್ಮ ಉಸ್ತುವಾರಿ ಸಚಿವರಾದಂತಹ MB ಪಾಟೀಲ್ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ನಮ್ಮ ಆಯುಕ್ತರು ಸಾಹೇಬರ ಸಮ್ಮುಖದಲ್ಲಿ ಪೂಜ್ಯ ನಮ್ಮ ಮಹಾಪೌರರು ಉಪಮಹಾಪೌರರ ನೇತೃತ್ವದಲ್ಲಿ ನಮ್ಮ ಸಹೋದರಿಯ ಕೋರಿ ಮೇಡಮ್ ಅವರು ವಾರ್ಡ್ ನಂಬರ್ ಎಷ್ಟದು 12 ಅವ್ರನ್ನ ಮಾತು ಹೇಳಿದರು. ಆಧುನಿಕ ಭಗೀರಥ ಅಂತ ಅನಿಸ್ಕೊಂಡಿರಿ ನೀವು ನಮಗೆ ನೀರು ಕೊಟ್ಟು ನಮಗೆ ಹೇಳ್ರಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ MB ಪಾಟೀಲ್ ಸಾಹೇಬರು ಆಯ್ತಮ್ಮ ಅಂತ ಹೇಳಿ 20 ದಿವಸನಾಗ ನಗರಕ್ಕೆ ನೀರನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವು ಮಹಾನಗರ ಆಯುಕ್ತರು ಮತ್ತು ಪೂಜ್ಯ ಮಹಾಪೌರರು ಮತ್ತು ಉಪಮಹಾಪೌರರು ಗೌರವಾನ್ವಿತ ಸದಸ್ಯರಿಂದ ನಾವು ಅವರಿಗೆ ಎಷ್ಟೇ ಅವರಿಗೆ ಅಭಿನಂದನೆ ಸಲ್ಲಿಸಿದರೂ ಅದು ಕಡಿಮೆ ಆಗ್ತದೆ. ಈ ಸಂದರ್ಭದಲ್ಲಿ MB ಪಾಟೀಲ್ ಸಾಹೇಬರು ಮಾಡುವಂಥ ಕೆಲಸ ಅದು ಏನು ಅನ್ನೋದು ತೋರಿಸಿಕೊಟ್ಟರಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಿ ನಾನು ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.